ನಮಸ್ಕಾರ ಸ್ನೇಹಿತರೆ, ಕೃಷ್ಣ ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಲಾಸ್ಟ್ ಲೈವ್ ಅಲ್ಲಿ ನಾವು 2022 ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಆಗ ನಿಮ್ಮಲ್ಲಿ ಸಾಕಷ್ಟು ಜನರು ಕೇಳಿದ್ವಿ 23ಗೆ ನಿಮ್ಮ ಪ್ಲಾನ್ಸ್ ಏನು ಮೇಡಮ್ ಅದನ್ನು ಕೂಡ ಶೇರ್ ಮಾಡಿ ಅಂತ. ಚಿಕ್ಕ ವಿಡಿಯೋದ ಮೂಲಕ ಹೇಳ್ತೀನಿ, ಈ ಸರಿ ನನ್ನ ವಿಷನ್ ಸ್ವಲ್ಪ ಭಿನ್ನವಾಗಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇವತ್ತು ಏನು ಅನ್ನೋದು ಕೂಡ ಶೇರ್ ಮಾಡೋಣ ಅಂತೆ. ಇವತ್ತಿನ ಹೊರಗಿನ ನನ್ನ ಜರ್ನಿ ಹೇಗಿತ್ತು ನಿಮ್ಮಲ್ಲಿ ಸಾಕಷ್ಟು ಅದ್ರು ನೋಡಿದ್ದೀರಾ. ಸಾಕಷ್ಟು ಪ್ಲಾನಿಂಗ್ ನಾನು ಯಾವಾಗಲೂ ಕೂಡ ಟು ಡೂ ಲಿಸ್ಟ್ ಅಲ್ಲಿ ರೆಡಿನೇ ಇಟ್ಕೊಂಡಿರ್ತೀನಿ. ಅಥವಾ ಅಚೀವ್ಮೆಂಟ್ಸ್ ಗಳಿರ್ಬೋದು, ಸಿಲ್ವರ್ ಪ್ಲೇ ಬಟನ್ ಬರಬೇಕು ನಮ್ಗೆ ಅನ್ನೋದು ಇರ್ಬೋದು, ಇಲ್ಲ ಏನಾದ್ರೂ ಒಂದು ಆಸೆ ಇದೆ ಈಡೇರಿಸ್ಕೋಬೇಕು, ಈ ಆಸೆ ಈಡೇರಿಸ್ಕೋಬೇಕು, ಇನ್ನೊಂದೇನೋ ಪಡ್ಕೋಬೇಕು, ಆ ಥರದ್ದೆಲ್ಲ ಕರಿಯರ್ ಸೆಟಲ್ ಮಾಡ್ಕೋಬೇಕು, ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು, ಈ ತರದ ವಿಷಯಗಳ ಮೇಲೆ ಜಾಸ್ತಿ ಗಮನ ಇತ್ತು ಲಾಸ್ಟ್ ಇಯರ್ ವರ್ಗೂ ಕೂಡ. ಲಾಸ್ಟ್ ಇಯರ್ ಅಲ್ಲ, ಈ ವರ್ಷ ಇನ್ನೇನು ಮುಗಿತಾ ಇದೆ, ಈ ವರ್ಷನೇ. ಆದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಸ್ವಲ್ಪ ಒಂದು ದೃಷ್ಟಿಕೋನನ ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಬ್ರಾಡರ್ ಅಂತ ಅನ್ಬಹುದು. ಇವತ್ತಿನವರೆಗಿನ ನನ್ನ ಆಸೆಗಳಿಗಿಂತ ಇನ್ನೂ ಸ್ವಲ್ಪ ದೊಡ್ಡದೇನೆ ಆಸೆ ಅಂತ ಅನ್ಬಹುದು ನೆಕ್ಸ್ಟ್ ಇಯರ್ನ ಗೋಲ್ಸ್ ಅನ್ನ ನೋಡಿದಾಗ. ಆದ್ರೆ ಹೊಸದೊಂದು ದೃಷ್ಟಿಕೋನದ ಸಿಚುವೇಶನ್ ಅನ್ನ ನೋಡುವಂತ ಪ್ರಯತ್ನನ ಈ ಸರಿ ನಾನು ಮಾಡಿದ್ದೀನಿ. ಇಲ್ಲಿವರೆಗಿನ ನಾನು ಹೇಳಿದಾಗೆ ಪಡ್ಕೋಬೇಕು ಅನ್ನೋದಿತ್ತು. ಒಂದು ಹಂತದವರೆಗೂ ಪಡ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ. ಒಂದು ಸೋಷಿಯಲ್ ಸೆಕ್ಯೂರಿಟಿ ಇರ್ಬೋದು, ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರ್ಬೋದು, ಅಥವಾ ನಮ್ಮನ್ನು ನಾವು ಒಂದು ಕಾನ್ಫಿಡೆಂಟ್ ಆಗಿ ರೆಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪುಟ್ಟ ಸಾಧನೆಗಳಿರ್ಬೋದು, ಇವೆಲ್ಲನೂ ಕೂಡ ನಮ್ಮ ಲೈಫಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದ್ಯಾವುದು ಕೂಡ ಬೇಡ ಅಂತ ನಾನು ಹೇಳ್ತಿಲ್ಲ. ಆಸ್ತಿ ಇರ್ಬೋದು, ಹಣ ಇರ್ಬೋದು, ನಿಮ್ಮೊಂದು ಫೈನಾನ್ಷಿಯಲ್ ಸೆಕ್ಯೂರಿಟಿನ ಕೊಟ್ಟಿರುತ್ತೆ, ಅಥವಾ ಅಚೀವ್ಮೆಂಟ್ಸ್ಗಳು ನಮ್ಮನ್ನು ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ಪ್ರೇರೇಪಿಸುತ್ತೆ. ಆದರೆ ಇವಿಷ್ಟೇನೆ ಅಲ್ಲ, ಇನ್ನೂ ಲಾಂಗರ್ ಡ್ಯೂರೇಷನ್ವರೆಗೂ ನೀವು ನೋಡೋದಾದರೆ, ಇನ್ನೂ ದೊಡ್ಡ ದೃಷ್ಟಿಕೋನದಿಂದ ನೋಡೋದಾದರೆ, ಇದಕ್ಕಿಂತ ಮೀರಿದ್ದು ಇನ್ನೂ ಕೂಡ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ಒಂದು ತಕ್ಕ ಮಟ್ಟಿಗಿನ ಒಂದು ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋಷ್ಟು ನಾವು ಅಚೀವ್ ಮಾಡಿದ ಮೇಲೆ ಇನ್ನು ಅದಕ್ಕಿಂತ ಜಾಸ್ತಿ ನಾವೇನು ಮಾಡ್ಬೋದು, ಇನ್ನೂ ಜಾಸ್ತಿ ದಿನ ನಮ್ಮ ಜೊತೆಗಿರುವಂಥದ್ದು, ಆಸ್ತಿ ಇರ್ಬೋದು, ಹಣಕಾಸು ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಕಾಲಾನಂತರ ಅದು ಇನ್ಯಾರ್ದು ಆಗುತ್ತೆ. ದೂರದವ್ರದ್ದು ಯಾರ್ದು ಅಲ್ಲಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳದೇನೆ ಅಂತಲೇ ನಾವು ಅಂದುಕೊಂಡ್ರು ಕೂಡ, ಬ್ಯಾಂಕ್ ಬ್ಯಾಲೆನ್ಸು ನಿನ್ನೆವರೆಗೂ ನಮ್ದಾಗಿದ್ದ ಬ್ಯಾಲೆನ್ಸು ನಮ್ಮ ಕಾಲಾನಂತರ ವೆರಿ ನೆಕ್ಸ್ಟ್ ಏನೇ ನಮ್ಮ ಮಕ್ಕಳದು ಅನ್ಸ್ಕೊಳತ್ತೆ, ಆದ್ರೆ ಅದು ನಮ್ಮ ಹೆಸರಲ್ಲಿ ಉಳಿದಿರಲ್ಲ. ನಾವು ಮಾಡಿರುವಂಥ ಯಾವುದೇ ಆಸ್ತಿ ಪಾಸ್ತಿಗಳಿರ್ಬೋದು, ಹಣ ಇರ್ಬೋದು, ಇವೆಲ್ಲನೂ ಕೂಡ ನಾವು ಅಚೀವ್ಮೆಂಟ್ ಏನು ಪ್ರಾಪರ್ಟಿನ ಮಾಡಿರ್ತೀವಿ, ಇವೆಲ್ಲನೂ ಮೆಟೀರಿಯಲ್ ಪೊಸೆಷನ್ಸ್ಗಳು ಏನಿರುತ್ತೆ, ನಮ್ಮ ಕಾಲಾನಂತರ ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಯಾರಿಗೆ ಟ್ರಾನ್ಸ್ಫರ್ ಆಗಲಿ, ನಮ್ಮ ಹೆಸರಲ್ಲಂತೂ ಖಂಡಿತವಾಗಿ ಕೂಡ ಮುಂದೆ ಅದು ಉಳಿದಿರಲ್ಲ. ಆದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ಅಲ್ಲಿ ನಮ್ಮ ಕಾಲಾನಂತರನೂ ಕೂಡ ನಮ್ಮದಾಗಿ ಉಳಿಯುವಂಥದ್ದು ಏನು, ಇದು ಸ್ವಲ್ಪ ಬಿಗ್ಗರ್ ಆಂಬಿಷನ್ ಅಂತ ಅನ್ಸಬಹುದು. ಆದ್ರೆ ಖಂಡಿತವಾಗಿ ಕೂಡ ನಾವು ಈಗಲೇನೆ ಅದರ ಬಗ್ಗೆ ಗಮನ ಹರಿಸಿದ್ರೆ ಇನ್ನು ಮುಂದಕ್ಕೆ ಸಾಕಷ್ಟು ವರ್ಷಗಳು ನಮ್ಮ ಲೈಫಲ್ಲಿ ನಮಗೆ ಅದಕ್ಕೆ ಅವಕಾಶ ಸಿಗತ್ತೆ. ನಾವು ವರ್ಕ್ ಮಾಡೋದಕ್ಕೆ ಸಾಕಷ್ಟು ವರ್ಷಗಳು ಬಾಕಿ ಇರುತ್ತೆ. ಜೀವನದ ಕೊನೆಗೆ ಬಂದ ಮೇಲೆ ಇಷ್ಟು ದೊಡ್ಡ ಆಂಬಿಷನ್ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ನೀವೊಂದು ಮಧ್ಯ ವಯಸ್ಸಿಗೆ ಬಂದಾಗ್ಲೇ ಹಾ ನನ್ನ ಕಾಲ ನಂತರ ನಾನು ಕೂಡ ಉಳಿಯುವಂಥದ್ದು ಅಷ್ಟು ದೊಡ್ಡ ಸಾಧನೆ ಇರ್ಬೋದು, ಏನೋ ಒಂದು ನಾನು ಕೊಟ್ಟಿರಬೇಕು ಅಂತ ನೀವು ಬಯಸಿದ್ರೆ ಅದು ಈ ಮಿಡಲ್ ಏಜಲ್ಲೇ ಬಂದಾಗ ನಿಮ್ಗೆ ತುಂಬಾ ವರ್ಷ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸಿಗತ್ತೆ. ಸೊ ಇದು ನನ್ನ ದೃಷ್ಟಿಕೋನ. ಹಾಗಾಗಿ ನಾನು ಈ ಸರಿ ಸ್ವಲ್ಪ ಒಂದು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಂಡೆ. ಹಾಗೆ ಸಾಕಷ್ಟು ವಿಷಯಗಳು ಇದನ್ನ ನಾನು ಯೋಚನೆ ಮಾಡಿದಾಗ ನನಗೆ ಒಂದೊಂದಾಗಿ ಎಲ್ಲಾನು ಕೂಡ ಬರ್ತಾ ಇತ್ತು. ನಾವು ಚಿಕ್ಕಂದಿನ ಒಂದು ಮಾತು ಕೇಳಿದೀವಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇದನ್ನ ಈ ದೃಷ್ಟಿಕೋನದಿಂದ ಕೂಡ ನಾವು ನೋಡ್ಬೋದು ಈ ಸೆಂಟೆನ್ಸ್ ಅನ್ನ ಅಂತ ನನಗನ್ಸ್ತು. ಹೌದು, ನಾವು ಬಚ್ಚಿಟ್ಟಿದ್ದು ಅದು ನಮ್ಮ ನೆಕ್ಸ್ಟ್ ಇನ್ಯಾರಿಗೂ ಹೋಗುತ್ತೆ. ಆದ್ರೆ ನಾವು ಕೊಟ್ಟಿದ್ದು, ನಾವು ಏನು ಕೊಡುಗೆ ಕೊಟ್ಟಿರ್ತೀವಿ ನೋಡಿ, ಅದು ಕಡೆಯವರೆಗೂ ನಮ್ಮ ಕಾಲಾನಂತರ ಕೂಡ ನಮ್ದೇ ಹೆಸರಲ್ಲಿರುತ್ತೆ. ಸಿ ಇವತ್ತಿಗೂ ಕೂಡ ನಾವು ಅಬ್ದುಲ್ ಕಲಾಂ ಅವರ ಕೊಡುಗೆನ ನೆನೆಸ್ಕೊಳ್ತೀವಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆನ ನೆನೆಸ್ಕೊಳ್ತೀವಿ. ಪ್ರತಿಯೊಂದು ಕೂಡ ಇವತ್ತಿಗೂ ಅವರ ಹೆಸರಲ್ಲೇ ಇದೆ, ಅದು ಎಲ್ಲೂ ಕೂಡ ಬದಲಾಗಿಲ್ಲ. ಅವರ ಕಾಲಾನಂತರ ಕೂಡ ಅದು ಅವರ ಹೆಸರಲ್ಲೇ ಇರತ್ತೆ ಅಂದ್ರೆ ಯಾಕೆ, ಅದು ಕೊಡುಗೆ ಕೊಟ್ಟಿದ್ದು ತನಗೆ, ಕೊಟ್ಟಿದ್ದು ಅವರಲ್ಲೇ ಹೆಸರಲ್ಲೇ ಶಾಶ್ವತವಾಗಿರುತ್ತೆ, ಬಚ್ಚಿಟ್ಕೊಂಡಿದ್ದು ಇನ್ಯಾರದೋ ಪಾಲಾಗಿರುತ್ತೆ. ಅವರೆಲ್ಲ ತುಂಬಾ ಮಹಾತ್ಮರು, ಏನೋ ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ನಾವೆಲ್ಲ ಜನಸಾಮಾನ್ಯರು ತುಂಬಾ ಚಿಕ್ಕವರು, ನಾವು ಅವ್ರ ತರದ ಕೊಡುಗೆನ ಕೊಡೋದಕ್ಕೆ ಆಗಲ್ಲ ಅಂತ ನಮ್ಗನ್ಸ್ಬಹುದು. ಖಂಡಿತವಾಗಿ ಕೂಡ ಹೌದು, ನಾವು ತುಂಬಾ ಸರಳವಾದ ತುಂಬಾ ಒಂದು ಜನಸಾಮಾನ್ಯ ಜನರು. ಆದ್ರೆ ನಮ್ಮ ರೋಲಲ್ಲೂ ಕೂಡ ನಾವು ಕೂಡ ಸಾಕಷ್ಟು ವಿಷಯಗಳಲ್ಲಿ ನೀವು ನೋಡ್ಬೋದು, ಕೆಲವೊಂದಿಷ್ಟು ಜನರು ಒಂದು ಗೌರವವನ್ನು ಸಂಪಾದನೆ ಮಾಡಿರ್ತಾರೆ,
ಅವರ ಕಾಲಾನಂತರ ಕೂಡ ಎಷ್ಟೋ ವರ್ಷಗಳ ನಂತರನೂ ಕೂಡ ಅವ್ರನ್ನ ಆ ಗೌರವಯುತವಾದ ವರ್ತನೆಗೆ ನೆನಪಿಸ್ಕೊಳ್ತಾರೆ. ಸಮಾಜದ ಪ್ರತಿಯಾಗಿ ಅವರ ಒಂದು ಕೊಡುಗೆ ಇರ್ಬೋದು, ಇಲ್ಲ ಒಂದು ಫ್ಯಾಮಿಲಿಗೆ ಅವರ ಕಾಂಟ್ರಿಬ್ಯೂಷನ್ ಇರ್ಬೋದು, ಇಲ್ಲ ಪ್ರತಿಯೊಂದು ಅವರು ನಿಭಾಯಿಸೋ ಒಂದು ಪ್ರತಿಯೊಂದು ಪಾತ್ರಗಳಲ್ಲೂ ಕೂಡ ಅವರು ಏನೋ ಒಂದು ಚಿಕ್ಕದಾದ ತಮ್ಮ ಕೈಲಾದ ಅಳಿಲು ಸೇವೆಯನ್ನ ಪ್ರತಿಯೊಂದು ಕಡೆಗೂ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೋಸ್ಕರ ಅವರು ಅವರ ಕಾಲಾನಂತರನೂ ಕೂಡ ನೆನಪಲ್ಲಿ ಉಳಿದಿರ್ತಾರೆ. ನೀವು ನೋಡಿರ್ಬೋದು ಎಷ್ಟೊಂದು ಜನರು ಅವರ ವರ್ತನೆಗಳಿಂದ, ಎಷ್ಟೋ ಜನರು ಒಂದು ಸೆಲ್ಫ್ಲೆಸ್ ಸರ್ವಿಸ್ ಇಂದಾಗಿ ಎಲ್ಲಿ ಹೋದ್ರೂ ಅವ್ರು ಎಲ್ರಿಗೂ ಒಂದು ಒಳ್ಳೆಯದನ್ನ ಮಾಡೋರು, ಅಥವಾ ಎಲ್ಲರ ಹತ್ರ ಒಂದು ಪ್ರೀತಿಯಿಂದ ಮಾತಾಡೋರು. ನೀವು ಯಾರನ್ನೋ ನೆನೆಸ್ಕೊಂಡಾಗ ಅವ್ರ ಬಗ್ಗೆ ಮಾತಾಡ್ತೀರಾ, ಇವತ್ತಿಗೂ ಮಾತಾಡ್ತೀರಾ, ಅದು ಅವ್ರ ಹೆಸರಲ್ಲೇ ಉಳಿದಿರುತ್ತೆ. ಅವರ ನೆಕ್ಸ್ಟ್ ಜನರೇಷನ್ಗೆ ನಾವು ಅದನ್ನ ಪಾಸ್ ಮಾಡಲ್ಲ, ಅವರ ಕಾಲಾನಂತರನೂ ಕೂಡ ಅವ್ರ ಹೆಸರಲ್ಲಿ ನಾವು ಅದನ್ನ ಉಳಿಸಿರ್ತೀವಿ ಅಲ್ವಾ. ಯಾಕೆ? ಅದು ಅವರು ಕೊಟ್ಟಿದ್ದು ಅವರ ಪಾತ್ರಗಳಲ್ಲಿ, ನಾವು ನಿಭಾಯಿಸೋ ಪಾತ್ರಗಳಲ್ಲಿ. ತಾಯಿಯಾಗಿ ನಾವು ಮಕ್ಕಳಿಗೆ ಏನು ಕೊಡ್ಬೋದು, ಒಂದು ಹೆಂಡತಿಯಾಗಿ ಗಂಡನಿಗೆ ಏನು ಕೊಡ್ಬೋದು, ಸಮಾಜದ ಪ್ರತಿಯಾಗಿ ನಾವೇನು ಕೊಡ್ಬೋದು, ಒಂದು ಮನುಷ್ಯರಾಗಿ ಪ್ರಕೃತಿಗೆ ನಾವೇನು ಕೊಡ್ಬೋದು, ಅಥವಾ ಒಂದು ಸೊಸೈಟಿನಲ್ಲಿರ್ಬೋದು, ಮಗಳಾಗಿ ತಂದೆ ತಾಯಿಯರಿಗೆ ನಾವೇನು ಕೊಡ್ಬೋದು, ಇವೆಲ್ಲ ನಾವು ಕೊಡೋದ್ರ ಮೇಲೆ ಏನು ಫೋಕಸ್ ಮಾಡ್ತೀವಿ ನೋಡಿ, ನಾವು ಏನು ಕೊಡ್ಬೋದು ಅನ್ನೋದ್ರ ಮೇಲೆ ಗಮನ ಹರಿಸ್ತೀವಲ್ಲ, ಇದು ತುಂಬ ಲಾಂಗರ್ ಡ್ಯೂರೇಷನ್ವರೆಗೂ ನಮ್ಮದಾಗಿ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಈ ವರ್ಷದ ನನ್ನ ವಿಷನನ್ನು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದಾಗಿ ಕೊಡುಗೆಯಿಂದಾಗಿ ಏನಾಗುತ್ತೆ ಅಂದರೆ, ಕೊಡೋದ್ರಿಂದ ಬರೀ ನಾವೇ ಕೊಡ್ತಿರ್ಬೇಕು ಅಂತ ನಿಮ್ಗೆ ಅನ್ಸ್ಬೋದು, ಆದರೆ ನಾವು ಕೊಡೋದ್ರ ಮೇಲೆ ಫೋಕಸ್ ಆದಾಗ ಕೊಡೋ ಕೈ ಯಾವತ್ತೂ ಕೂಡ ಖಾಲಿ ಆಗಲ್ಲ ಅಂತಾರೆ. ನೀವು ಎಷ್ಟು ಕೊಡ್ತಾ ಹೋಗ್ತಿರೋ, ನೀವು ಇನ್ನೂ ಇನ್ನೂ ಬೆಳೀತಾ ಹೋಗ್ತೀರಾ. ಸುತ್ತಲಿರೋ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ, ಸುತ್ತಲಿರೋ ಸಿಚುವೇಶನ್ಸ್ಗಳು ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ. ನಮ್ಮಮ್ಮನ ಚಿಕ್ಕನಿಂದ ಹೇಳೋರು ಯಾವತ್ತೂ ಕೂಡ ಸೇವೆ ಮಾಡೋ ಭಾಗ್ಯ ಕೊಡುವಂತ ಬೇಡ್ಕೋಬೇಕಂತೆ, ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಕೊಡುವಂತ ಯಾವತ್ತೂ ಕೇಳ್ಬಿಡೋದು ಇವ್ರ ಹತ್ರ. ನಾವಿರೋವರೆಗೂ ಕೆಲಸ ಮಾಡೋ ಶಕ್ತಿ ಕೊಡು, ಸೇವೆ ಮಾಡೋ ಭಾಗ್ಯ ಕೊಡು ಅಂತ ಬೇಡ್ಕೋಬೇಕು ದೇವರಲ್ಲಿ ಅಂತ ನಮ್ಮಮ್ಮ ಯಾವಾಗಲೂ ನಂಗೆ ಹೇಳ್ತಿರ್ತಾರೆ. ಸೊ ಈ ದೃಷ್ಟಿಕೋನದಿಂದ ನೀವು ನೋಡಿದಾಗ, ಸೇವೆ ಮಾಡಬೇಕು ಅಂತಂದ್ರೆ ನೀವು ಗಟ್ಟಿಯಾಗಿರ್ಬೇಕು, ಮಾಡೋ ಶಕ್ತಿ ನಿಮ್ಮಲ್ಲಿರಬೇಕು, ಮಿಕ್ಕಿರೋದೆಲ್ಲನೂ ಕೂಡ ತಾನಾಗೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಸೇವಾ ಮನೋಭಾವ ನಿಮ್ಮಲ್ಲಿದ್ದಾಗ. ಸೊ ಹಾಗಾಗಿ ಇನ್ನು ಮೇಲೆ ನಾನು ಮಾಡೋ ಪ್ರತಿಯೊಂದು ಪಾತ್ರಗಳಲ್ಲೂ ಕೂಡ ನಾನೇನು ಪಡ್ಕೋಬಹುದು ಅನ್ನೋದಕ್ಕಿಂತ ನಾನೇನು ಕೊಡ್ಬೋದು ಅನ್ನೋದ್ರ ಮೇಲೆ ನನ್ನ ಗಮನ ಜಾಸ್ತಿ ಇರಬೇಕು. ಸೊ ನೆಕ್ಸ್ಟ್ ಇಯರ್ 2023ಗೆ ಇದು ಒಂದು ನನ್ನ ವಿಷನ್ನು. ಇನ್ನೊಂದು ಆಯಿತು, ನಾವು ಗಳಿಸಿರೋ ಆಸ್ತಿ ಪಾಸ್ತಿ ಎಲ್ಲ ಶಾಶ್ವತ ಅಲ್ಲ, ಹೌದು, ಆದರೆ ಅದಕ್ಕಿಂತ ತುಂಬ ಹಣಕಾಸನ್ನು ತುಂಬ ನಾವು ಮನೆಯಲ್ಲಿ ಸಂಗ್ರಹ ಮಾಡಿಟ್ಕೊಂಡಷ್ಟು, ಬೆಳ್ಳಿ ಬಂಗಾರ ತುಂಬ ಸ್ಟೋರ್ ಮಾಡಿಟ್ಟರಷ್ಟು ನಮಗೊಂದು ಸೆಕ್ಯೂರಿಟಿ ಭಯನೂ ಕೂಡ ಇರುತ್ತೆ. ಯಾರಾದರೂ ಕಳ್ಳರು ಬಂದರೆ ಕದ್ಕೊಂಡು ಹೋದರೆ, ಇದ್ರ ಹಿಂದೆ ಸಾಕಷ್ಟು ಒಂದು ಭಯನೂ ಕೂಡ ನಮ್ಮಲ್ಲಿ ಅಡಗಿರುತ್ತೆ. ಆದರೆ ಇದೆಲ್ಲ ಭಯಕ್ಕಿಂತ ಮೀರಿದ ಸಂಪತ್ತು ಯಾವುದು ಹೇಳಿ? ಜ್ಞಾನ. ನಮಗೆ ಚಿಕ್ಕವರಿದ್ದಾಗಿಂದ ನಮ್ಮ ಸರ್ ಹೇಳ್ತಿದ್ದ, ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು ನಂಗೆ ಈಗಲೂ ಕೂಡ ನೆನಪಲ್ಲಿ ಬರುತ್ತೆ. ಆದಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿ, ಇದನ್ನು ಯಾರೂ ಕೂಡ ನಿಮ್ಮಿಂದ ಕದ್ಕೊಂಡು ಹೋಗೋದಕ್ಕಾಗಲ್ಲ. ಆದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿ, ನೀವು ಇಲ್ಲಿ ಸ್ಟೋರ್ ಮಾಡಿರ್ತೀರಲ್ಲ ಅದನ್ನು ಯಾರು ಕೂಡ ಕದ್ಕೊಂಡು ಹೋಗೋದಕ್ಕಾಗಲ್ಲ. ಮನೆಯಲ್ಲಿ ಕವರ್ಡಲ್ಲಿ ನೀವು ಸ್ಟೋರ್ ಮಾಡಿಟ್ಟ ಆಸ್ತಿನ ಕದ್ಕೊಂಡು ಹೋಗ್ಬೋದು, ಆದರೆ ನಿಮ್ಮ ತಲೆಯಲ್ಲಿ ಸಂಗ್ರಹಿಸಿದ ಜ್ಞಾನನ ಯಾರೂ ಕೂಡ ಕದಿಯಕ್ಕಾಗಲ್ಲ. ಅದು ತುಂಬ ದೂರದವರೆಗೂ ಕೂಡ ನಿಮ್ಮ ಜೊತೆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಹಾಗಾಗಿ ಇನ್ನೊಂದು, ಸಾಧ್ಯವಾದಷ್ಟು ಜ್ಞಾನನ ಗಳಿಸ್ಬೇಕು ಅನ್ನೋದು ಈ ವರ್ಷದ ನನ್ನ ವಿಷನ್ನು. ಒಂದು, ನಾನೇನು ಪ್ರತಿ ರೋಲಲ್ಲೂ ಕೂಡ ತುಂಬಾ ದೊಡ್ಡದಲ್ಲಿದ್ರು ಕೂಡ ಚಿಕ್ಕ ಪುಟ್ಟ ಅಳಿದ ಸೇವೆ, ಸಮಾಜದ ಪ್ರತಿ ಆಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇರ್ಬೋದು, ಒಂದು ಇನ್ಫ್ಲುಯೆನ್ಸರ್ ಆಗಿ ನಾನು ನಿಮ್ಗೆ ಏನು ಕೊಡ್ಬೋದು ಅನ್ನೋದ್ರ ಮೇಲೆ ಗಮನ ಹರಿಸೋದಿರ್ಬೋದು, ಪ್ರತಿ ಪಾತ್ರಗಳಲ್ಲಿ ನಾನು ಏನು ಕೊಡ್ಬೋದು ಕೊಡುಗೆ ಕಾಂಟ್ರಿಬ್ಯೂಷನ್ನು. ಇನ್ನೊಂದು ಜ್ಞಾನ, ನಾಲೆಜ್, ಎಷ್ಟು ಜ್ಞಾನವನ್ನು ಗಳಿಸ್ಬೋದು. ಬಿಕಾಸ್ ನಾವು ಜ್ಞಾನ ಗಳಿಸಿದಷ್ಟು ನಾವು ಬೆಳೀತಾ ಹೋಗ್ತೀವಿ. ನೀವು ಎಷ್ಟು ಜ್ಞಾನ ಗಳಿಸ್ತಾ ಹೋಗ್ತೀರೋ ಅಷ್ಟು ಒಂದೊಂದು ಹಂತಕ್ಕೆ ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ಇನ್ಯಾವುದು ಗೋಲ್ಸ್ಗಳನ್ನ ಅಗತ್ಯ ಇಲ್ಲ. ಇರೋದನ್ನು ಗಟ್ಟಿಗೊಳಿಸ್ಕೊಳ್ಳಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಇರಬಹುದು, ಇಲ್ಲ ಇನ್ನೂ ಗ್ರೋ ಆಗೋದಕ್ಕೆ ಜ್ಞಾನ ಇರ್ಬೋದು. ಇವೆರಡರ ಮೇಲೇ ನನ್ನ 2023 ಜಾಸ್ತಿ ಫೋಕಸ್ ಆಗಿರುತ್ತೆ. ಸೊ ಇದು ನನ್ನ ವಿಷನ್ ನೆಕ್ಸ್ಟ್ ಇಯರ್ಗೆ. ನಿಮ್ಮ ವಿಷನ್ ಏನು ಅನ್ನೋದು ಕೂಡ ಖಂಡಿತವಾಗಿಯೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಕೂಡ ನೋಡೋದಕ್ಕೆ ಕಾಯ್ತಾ ಇರ್ತೀನಿ. ಹಾಗೆ ನನ್ನ ವಿಷನ್ಸ್ಗೆ ಸಪೋರ್ಟಿವ್ ಆಗೋದಕ್ಕೆ ಇನ್ನೂ ಕೂಡ ಏನಾದರೂ ಜ್ಞಾನ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ನೀವು ಅದನ್ನು ಶೇರ್ ಮಾಡ್ಬೋದು. ಖಂಡಿತ ನಾನು ಕೂಡ ಕಲಿಯೋದಕ್ಕೆ ಯಾವಾಗಲೂ ರೆಡಿ ಇರ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೇ ಮುಗಿಸೋಣ. ನಾವು ಇಷ್ಟ ಆದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.